ನಿಮ್ಗೆ ಗಿಫ್ಟ್ ವಿಚಾರ ಅಂದ್ರೆ ಚುನಾವಣೆಗೆ ಅದಕ್ಕೂ ಏನು ಸಂಬಂಧ ಇಲ್ಲ, ಅದು ಬೇರೆ ಇಲ್ಲದೆ ಗ್ರಾಮೀಣ ಉತ್ಸವ ಅಂತೀವಿ ನೋಡಿ. ಗ್ರಾಮೀಣ ಉತ್ಸವ ಅಂತ ನಾನು ಪ್ರತಿ ಸಾರಿ ಮಾಡ್ತಾ ಇರ್ತೀನಿ, ಆ ರೀತಿ ನಾನು ಗ್ರಾಮೀಣ ಉತ್ಸವ ಮಾಡ್ತಾ ಇದ್ದೀನಿ. ನೀವೆಲ್ಲೇ ಹೋಗಿ ನನ್ನ ಕ್ಷೇತ್ರದಲ್ಲಿ ಮಹಿಳೆಯರನ್ನ ವಿಚಾರ ಮಾಡಿ, ನಾನು ಗಿಫ್ಟ್ ಕೊಟ್ಟದ್ದೇ ಆದ್ರೆ ಗಿಫ್ಟ್ ಕೊಡಬೇಕು ಇದನ್ ಮಾಡ್ಬೇಕು ಇಲೆಕ್ಷನ್ಗಂತಂದ್ರೆ ನಾನು ಪುರುಷರನ್ನ ಯಾಕೆ ಬಿಡ್ತಾ ಇದ್ದೆ? ಹಾಗಾದ್ರೆ ಮೇಡಮ್, ಈಗ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಂದು ಪ್ರಚಾರ ಮಾಡಿದ್ರು. ಈಗ ಕಾಂಗ್ರೆಸ್ ಕಾರ್ಯಕರ್ತರು, ಬೋಕಾ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮಾತು ಹೇಳ್ತಾ ಇದಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕರೆಸಿ ನಾವು ಸಮಾವೇಶ ಮಾಡ್ತೀವಿ ಅಂತ. ನೋಡಿ, ಈಗ ನಾನು ಏನಾದರೂ ಹೇಳಿದ್ರೆ ಅದು ದಿಕ್ ಬದಲಾಗುತ್ತೆ. ಮೊನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ನಾನು ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀನಿ. ಸೊ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಏನು ಚರ್ಚೆ ಬೇಡ, ಕಾಲಾಯ ತಸ್ಮೇ. ನಮ್ಮ ನಾನು ಒಂದೇ ಮಾತನ್ನ ಹೇಳಿದೆ, ಭವಿಷ್ಯನೂ ಹೇಳೋದು ಬೇಡ, ಮುಂದಿನ ಇದನ್ನು ಹೇಳೋದು ಬೇಡ. ಕಾಲ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ನಡ್ಕೊಂಡು ಹೋಗುತ್ತೆ. ಕಾಲ ಹೆಂಗ್ ನಾನು ಅದನ್ನೇ ಹೇಳಿದೆ, ಕಾಲ ರಾಜಹಂಸ ಗಡದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ, ಯಾವಾಗ ಉದ್ಘಾಟನೆ ಮಾಡ್ತಾರೆ, ಚುನಾವಣೆ ಮೊದಲಾಗುತ್ತೋ ಅಥವಾ ನೋಡೋಣ. ಇನ್ನು ನಮ್ಮ ಎಲ್ಲ ಕಾರ್ಯಕರ್ತರ ಹತ್ರ ಚರ್ಚೆ ಮಾಡಿ ಅದ್ರ ಬಗ್ಗೆ ಇನ್ನು ದಿನಾಂಕ. ಟೋಟಲ್ 4.5 ಕೋಟಿ ಅನುದಾನ ಬಂದಿದೆ, ಪುತ್ತಳಿಗೆ ಸುಮಾರು 50 ಲಕ್ಷ. ನಾವು ಸುಮಾರು ನಮ್ಮ ಫೌಂಡೇಶನ್ ನಿಂದ ಒಂದು 50-60 ಲಕ್ಷ ಈಗಾಗಲೇ ನಾವು ಖರ್ಚು ಮಾಡಿದೀವಿ ಮಹಾರಾಜರ ಒಂದು ಮೂರ್ತಿಗೆ. ಸೊ ನೋಡೋಣ, ಎಲ್ಲಿ ಎಲ್ಲರೂ ಸೇರ್ಕೊಂಡು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು.